ಆ ವ್ರತದ ಇತಿಹಾಸವನ್ನು ಹೇಳ್ತಾ ಹಿಂದೆ ಶೀಲಾ ಅಂತನ್ನುವಂತಹ ಉತ್ತಮೋತ್ತಮಳಾದಂತಹ ಒಬ್ಬ ಹೆಂಡತಿ ಚಾರುಮತಿ ಅಂತನ್ನುವಂತಹ ಹೆಂಡತಿ ಒಬ್ಬ ಸುಂದರನಾದಂತಹ ಬ್ರಾಹ್ಮಣ ಆ ಬ್ರಾಹ್ಮಣ ಅವನು ವಿವಾಹವನ್ನು ಮಾಡಿಕೊಟ್ಟಾಗ ಆ ಸುಶೀಲೆ ತುಂಬ ಉತ್ತಮಳಾದಂತಹ ಕನ್ಯೆಯನ್ನು ಬ್ರಾಹ್ಮಣನಿಗೆ ಕೌಂಡಿನ್ಯ ಅನ್ನುವ ಬ್ರಾಹ್ಮಣನಿಗೆ ಕನ್ಯಾದಾನವನ್ನು ಮಾಡುತ್ತಾನೆ ಆ ದಾನವನ್ನು ಮಾಡಿದಾಗ ತಾಯಿ ಬಹಳ ಮೊದಲ ತಾಯಿ ತೀರಿ ಹೋಗಿರ್ತಾಳೆ ಎರಡನೇ ತಾಯಿ ಏನಾದರೂ ಗಂಡನ ಮನೆಗೆ ಹೋಗುವಾಗ ಕೊಡಬೇಕು ಅಂತಂದರೆ ಏನೂ ಕೊಡದೆ ಮನೆಯಲ್ಲಿದ್ದ ಗೋಧಿ ಹಿಟ್ಟನ್ನು ಕೊಡ್ತಾಳೆ ಆ ದಾರಿಯಲ್ಲಿ ಬರುವಾಗ ಆ ಗೋಧಿ ಹಿಟ್ಟನ್ನೇ ಹಳದಿ ವಸ್ತ್ರವನ್ನು ಕೆಂಪು ವಸ್ತ್ರವನ್ನು ಉಟ್ಟುಕೊಂಡು ಅವತ್ತಿನ ದಿನ ಅನಂತ ಚತುರ್ದಶಿ ಎಲ್ಲ ಬ್ರಾಹ್ಮಣರು ಎಲ್ಲ ಮುತ್ತೈದೆಯರು ಎಲ್ಲ ಊರಿನ ನಾಡಿನ ಜನ ರಾಜರು ಎಲ್ಲರೂ ಕೂಡ ಸೇರಿ ಅನಂತ ವ್ರತ ಮಾಡುವ ಸಂದರ್ಭ ಆಗ ಅಲ್ಲಿದ್ದ ಹಿಟ್ಟನ್ನೇ ಅವಳು ದಾನ ಮಾಡ್ತಾಳೆ ಅಲ್ಲಿ ಕೊಟ್ಟಂತಹ ದಾರವನ್ನು ಧಾರಣೆ ಮಾಡಿ ಗಂಡನಿಗೂ ಕೂಡ ಕೊಟ್ಟಾಗ ಅವಳಿಗೆ ಅಪಾರವಾದ ಸಂಪತ್ತು ಬರ್ತಾ ಇದೆ ಎರಡನೇ ಹೆಂಡತಿ ಅದನ್ನು ನೋಡಿ ಇದನ್ನು ವಶೀಕರಣ ಮಾಡಲಿಕ್ಕೆ ದಾರವನ್ನು ಕಟ್ಕೊಂಡಿದ್ದೀರಿ ಅಂತ ಆ ದಾರವನ್ನು ಕಿತ್ತು ಒಣಗಿದ ಗಿಡದ ಮೇಲೆ ಎಸಿತಾ ಇದ್ದಾರೆ ಆಗ ಒಣಗಿದ ಗಿಡ ಚಿಗುರಿ ಹೋಗ್ತಾ ಇದೆ ಆ ಗೌಂಡಿಣ್ಣೆ ಏನಿದ್ದಾನೆ ಅವನು ಭಾರೀ ಬಡವನಾಗಿ ಬಿಟ್ಟ ನಂತರದಲ್ಲಿ ಆ ಬಡವನಾದಾಗ ಅವನಿಗೆ ಪ್ರ ಪಶ್ಚಾತ್ತಾಪ ಆಗ್ತದೆ ಅಯ್ಯೋ ನಾನು ತಪ್ಪು ಮಾಡಿದೆ ತಪ್ಪಿಗೆ ಕಾರಣ ಏನು ಅಂತ ವಿಚಾರ ಮಾಡಿದಾಗ ಇಲ್ಲ ಅನಂತ ಪದ್ಮನಾಭ ಸ್ವಾಮಿಯ ಶಾಪವೇ ಕಾರಣ ಅಂತ ಗೊತ್ತಾಗಿ ಆ ಅನಂತನನ್ನು ಹುಡುಕಿಕೊಂಡು ಹೊರಡ್ತಾನೆ ಎರಡು ಸರೋವರಗಳನ್ನು ಕೇಳ್ತಾನೆ ನನ್ನ ಅನಂತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂದರು ನಂತರದಲ್ಲಿ ಮಾವಿನ ಮರವನ್ನು ಕೇಳಿದ ಎರಡು ಎತ್ತುಗಳನ್ನು ಕೇಳ್ತಾನೆ ಸರೋವರವನ್ನು ಕೇಳಿದ ಯಾವುದೂ ಎಲ್ಲಿಯೂ ಅನಂತನ ದರ್ಶನ ಆಗದೇ ಇದ್ದಾಗ ಆ ಕೌಂಡಿನ್ಯ ಕೊನೆಗೆ ನಾನು ನೇಣ ಹಾಕ್ಕೊಳ್ತೇನೆ ಅಂತ ಹಗ್ಗವನ್ನು ಹಾಕಿ ಇನ್ನೇನು ಆತ್ಮಹತ್ಯೆಗೆ ಶರಣಾದಾಗ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಆಗ್ತದೆ ಆ ಅನಂತ ನಾನು ಮಾಡಿದ್ದು ತಪ್ಪಾಯಿತು ಅಂತ ನಮಸ್ಕಾರವನ್ನು ಮಾಡ್ತಾನೆ ಆಗ ಎಲ್ಲ ಕಳೆದುಕೊಂಡ ಸಂಪತ್ತೂ ಪ್ರಾಪ್ತವಾಗ್ತದೆ ಆ ಎರಡು ಸರೋವರಗಳು ಯಾರು ಅಂತಂದರೆ ಹಿಂದೆ ಒಳ್ಳೆಯ ಊರಿನ ಶಾಸ್ತ್ರವನ್ನು ತಿಳಿದಂತಹ ಗುರುಗಳು ಅವರು ವಿದ್ಯಾದಾನವನ್ನು ಮಾಡದೇ ಇದ್ದ ಕಾರಣ ಆ ಸರೋವರ ಇದ್ದರೂ ಕೂಡ ಯಾರಿಗೂ ನೀರನ್ನು ಕುಡಿಲಿಕ್ಕೆ ಇಲ್ಲ ಎರಡು ಎತ್ತುಗಳಿತ್ತು ಅಹಂಕಾರದಿಂದ ಕೂಡಿದಂತಹ ಇಬ್ಬರು ಅವರೇ ಎತ್ತಾಗಿ ಪರಿಣಾಮ ಆಗಿದ್ದರು ಮರದ ತುಂಬ ಹಣ್ಣು ಬಿಟ್ಟಿತ್ತು ಆದರೂ ಯಾರಿಗೂ ಆ ಹಣ್ಣನ್ನು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಹ ಮರ ಯಾವುದು ಅಂತಂದರೆ ಅವನೂ ಪೂರ್ವಜನ್ಮದಲ್ಲಿ ಕರ್ಮವನ್ನು ಮಾಡಿದ ಒಬ್ಬ ಊರಿನ ಹಿರಿಯ ಹೀಗೆ ಆ ಅನೇಕ ಕಾರಣಗಳಿಂದ ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹದಿಂದ ಅವರಿಗೆಲ್ಲರಿಗೂ ಕೂಡ ಉತ್ತಮವಾದ ಅನುಗ್ರಹ ಆಗಿದೆ ಆದ್ದರಿಂದ ಭಾದ್ರಪದ ಮಾಸದ ಈ ಶುಕ್ಲಪಕ್ಷದ ಚತುರ್ದಶಿ ದಿವಸದಲ್ಲಿ ಯಾರು ಈ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿ ದಿವಸದಲ್ಲಿ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಾರೋ ಅವರ ಎಲ್ಲ ಕಷ್ಟಗಳು ದೂರ ಆಗ್ತದೆ